ಸ್ಪಂದನಾ ಅವರ ಅಂತಿಮ ಯಾತ್ರೆ ಎರಡು ಗಂಟೆಗೆ ಪ್ರಾರಂಭ ಮಾಡ್ತೀವಿ. ಅವರ ಅಂತ್ಯಕ್ರಿಯೆ ಹರಿಶ್ಚಂದ್ರ ಘಾಟಲ್ಲಿ ಎರಡೂವರೆಯಿಂದ ಮೂರುವರೆ ಒಳಗಡೆ ಮಾಡ್ತಕ್ಕಂಥದ್ದು ತೀರ್ಮಾನ ಆಗಿದೆ. ಅದರ ರೀತಿ ಎರಡು ಗಂಟೆಯಲ್ಲಿ ನಾವು ಇಲ್ಲಿಂದ ಶ್ರೀರಾಮಪುರದಲ್ಲಿರ್ತಕ್ಕಂಥ ಹರಿಶ್ಚಂದ್ರ ಘಾಟ್ವರೆಗೂ ಸಹ ಈ ಅಂತಿಮ ಯಾತ್ರೆಯಲ್ಲಿ ಪಾರ್ಥಿವ ಶರೀರವನ್ನು ಅಲ್ಲಿಗೆ ತೆಗೆದುಕೊಂಡು ಅಂತಿಮ ಸಂಸ್ಕಾರವನ್ನು ಮಾಡ್ತೇವೆ. ಇದನ್ನು ಕೆಲವರು ಹಲವಾರು ಅಂತ್ಯಕ್ರಿಯೆ ಬಗ್ಗೆ ಕೆಲವು ವರದಿಗಳಾಗಿತ್ತು, ಅದರಿಂದ ಸ್ಪಷ್ಟಪಡಿಸ್ಲಿಕ್ಕೆ ಇಚ್ಛೆ ಬೀಳ್ತೇನೆ. ಎರಡು ಗಂಟೆವರೆಗೂ ಸಹ ಅವರ ಪಾರ್ಥಿವ ಶರೀರ ಇಲ್ಲೇ ಇರುತ್ತೆ. ಎರಡು ಗಂಟೆ ನಂತರ ಹರಿಶ್ಚಂದ್ರ ಘಾಟಕ್ಕೆ ತೆಗೆದುಕೊಂಡು ಅಂತಿಮ ಸಂಸ್ಕಾರ ಮಾಡ್ತೇವೆ. ನಮಸ್ಕಾರ, ಧನ್ಯವಾದಗಳು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.